ಒಂದ್ ಕಡೆಯಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳು ಜಯನ್ ಗಣೇಶ್ ಮತ್ತು ಸುರೇಶ್ ಬಾಬು ನಡುವಿನ ಫೈಪೋಟಿ, ಅದರ ನಡುವೆ ರೆಡ್ಡಿಯ ಹೊಸ ಪಕ್ಷ ಕೂಡ ಈ ಭಾಗದಲ್ಲಿ ತಲೆ ಎತ್ತುವಂತಹ ಅಭ್ಯರ್ಥಿಯನ್ನು ನೋಡುವಂತಹ ಸಾಧ್ಯತೆಗಳು ದಟ್ಟಾಗಿದೆ. ಹಾಗಾದ್ರೆ ಕಂಪ್ಲಿ ಮತಕ್ಷೇತ್ರದ ಜನತೆ ಯಾರ ಪರವಾಗಿ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ? ಈ ಬಾರಿ ಹಾಲಿ ಶಾಸಕರ ಪರವಾಗಿ ಹೋಗುತ್ತಾ ಅಥವಾ ಮತ್ತೆ ಗಣಿದಣಿಗಳ ಪ್ರಭಾವದಿಂದ ಬಿಜೆಪಿ ಗೆದ್ದು ಬರುತ್ತಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ. ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಎರಡನೇ ಕ್ಷೇತ್ರ ಕಂಪ್ಲಿ ಕ್ಷೇತ್ರದ ಚುನಾವಣಾ ಸಮೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ಗಳು ಬರೋದಕ್ಕೆ ಆರಂಭ ಆಗುತ್ತೆ. ನಾನ್ ಸ್ಟಾಪ್ ಕರೆಗಳು ಮಧ್ಯಾಹ್ನ 2 ಗಂಟೆಯಿಂದಲೂ ಸಂಜೆ 5 ಗಂಟೆಯವರೆಗೂ ಕೂಡ ಬರುತ್ತೆ. ಸೊ ಈ ಕ್ಷೇತ್ರ ಕೂಡ ಬಹಳಷ್ಟು ಮ್ಯಾಸಿವ್ ರೆಸ್ಪಾನ್ಸ್ ಅನ್ನು ಪಡೀತಾ ಇದೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರ. ಹಾಗಾದ್ರೆ ಈ ಕ್ಷೇತ್ರದ ಮತದಾರರ ಮನಸ್ಸು ಯಾವ ಕಡೆ ಇದೆ? ಯಾವ ಪಕ್ಷ ಇಲ್ಲಿ ಜಯ ಗಳಿಸುತ್ತೆ? ಯಾವ ಅಭ್ಯರ್ಥಿ ಇಲ್ಲಿ ಜಯ ಗಳಿಸೋ ಸಾಧ್ಯತೆಗಳು ಇದೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇಲ್ಲಿ ಯಾವ ರೀತಿಯಲ್ಲಿ ಟ್ರೆಂಡ್ ಇದೆ ಸದ್ಯಕ್ಕೆ? ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪಕ್ಷದ ಬಲಾಬಲ ಹೇಗಿದೆ? ಈಗ ಈ ಕ್ಷಣದಲ್ಲಿ ಚುನಾವಣೆ ಗೆದ್ರೆ, ಚುನಾವಣೆ ನಡೆದ್ರೆ ಇಲ್ಲಿ ಯಾವ ಅಭ್ಯರ್ಥಿ ಗೆದ್ದು ಬರ್ತಾರೆ ಅನ್ನೋ ಪ್ರಶ್ನೆಗೆ ನಿಮ್ಮ ಪವರ್ ಟಿವಿ ಉತ್ತರವನ್ನು ಹುಡುಕೊಂಡಿದೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿಗೆ ನಾನ್ ಸ್ಟಾಪ್ ಕರೆಗಳು ಬರ್ತಾ ಇದೆ, ಈಗಲೂ ಕೂಡ ಬರ್ತಾ ಇದೆ. ಕಂಪ್ಲಿ ಕ್ಷೇತ್ರದಿಂದ ಮಧ್ಯಾಹ್ನದಿಂದ ಸಾವಿರಾರು ಕರೆ ಬಂದಿದೆ. ತಮ್ಮ ನೆಚ್ಚಿನ ಪಕ್ಷಗಳ ಪರವಾಗಿ ಮತದಾರರು ಬಿರುಸಿನಿಂದ ಮತ ಚಲಾವಣೆ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಗಮನ ಸೆಳೆದಿರೋ ಕ್ಷೇತ್ರ ಇದು ಕಂಪ್ಲಿ ವಿಧಾನಸಭಾ ಕ್ಷೇತ್ರ. ಕ್ಷೇತ್ರ ಪುನರ್ವಿಂಗಡಣೆ ಆದ ಮೇಲೂ ಕೂಡ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಬಿಜೆಪಿ ಅಭ್ಯರ್ಥಿ ಸುರೇಶ್ ಇವರ ನಡುವಿನ ಪೈಪೋಟಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲಿಗೆ ಪ್ರತಿಷ್ಠೆಯ ಕಣ, ಬಿಜೆಪಿಗೂ ಕೂಡ ಗಣಿ ದಣಿಗಳ ಪ್ರಭಾವ. ಒಟ್ಟಾರೆ ಈ ಕ್ಷೇತ್ರದಿಂದ 15,398 ಮತಗಳ ಚಲಾವಣೆ ಆಗಿದೆ. 14,324 ಪುರುಷರು, 1,074 ಮಹಿಳಾ ಮತದಾರರು ಓಟ್ ಹಾಕಿದ್ದಾರೆ. ಇಲ್ಲಿ ಇತರರಿಗೆ ಪಕ್ಷೇತರರಿಗೆ 294 ಓಟುಗಳು ಮಾತ್ರ ಬಂದಿದೆ. ಇನ್ನು ಬಿಜೆಪಿ 7,244 ಮತಗಳನ್ನು ಪಡೆದಿದೆ. ಅದರಲ್ಲಿ 6,724 ಪುರುಷ ಮತದಾರರು, 520 ಮಹಿಳೆಯರು. ಬಿಜೆಪಿ ಪರವಾಗಿ ನೋಡಿದ್ರೆ ಕೇವಲ 144 ಮತಗಳನ್ನು ಜಾತ್ಯಾತೀತ ಜನತಾದಳ ಪಡೆದಿದೆ. ಇತರರಿಗಿಂತ ಕಡಿಮೆ, 136 ಪುರುಷರು, 8 ಮಹಿಳೆಯರು. ಜೆಡಿಎಸ್ ಪರವಾಗಿ ಮತ ಹಾಕಿದ್ರೆ ಕಾಂಗ್ರೆಸ್ ಪಕ್ಷ 7,716 ಮತಗಳನ್ನು ಪಡೆದುಕೊಳ್ಳುತ್ತೆ. 7,180 ಮತ ಪುರುಷರಿಂದ, 536 ಮತ ಮಹಿಳೆಯರಿಂದ ಲಭಿಸಿದೆ. ಹಾಗಾಗಿ ಕಂಪ್ಲಿ ಕ್ಷೇತ್ರದಲ್ಲಿ ಒಟ್ಟಾರೆ 50% ಮತಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ ಒಟ್ಟು ಮತಗಳ ಪೈಕಿ. ಇನ್ನು ಬಿಜೆಪಿ 47% ಮತಗಳನ್ನು ಪಡೆದಿದೆ, ಕೇವಲ 3% ಡಿಫರೆನ್ಸ್. ಎರಡೂ ಪಕ್ಷಗಳು 7,000 ಹೆಚ್ಚು ಕಡಿಮೆ ಮತ ತಗೊಂಡಿದ್ರೆ ಜೆ ಡಿ ಎಸ್ ಒಟ್ಟು ಮತ ಚಲಾವಣೆ ಆದದ್ರಲ್ಲಿ 1% ಪಡೆದಿದೆ. ಇತರರು ಎಲ್ಲ ಒಟ್ಟು ಸೇರಿ 2% ಮತಗಳನ್ನು ಅವರು ಪರವಾಗಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಈಗ ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರಾನೇರ ಪೈಪೋಟಿ ಇದೆ. ಸದ್ಯಕ್ಕೆ ಪವರ್ ಟಿವಿಯ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷ ಮೇಲುಗೈ ಸಾಧಿಸ್ತಾ ಇದೆ. ಆದರೆ ಜಾತ್ಯಾತೀತ ಜನತಾದಳ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇವತ್ತಿನ ಎರಡನೇ ಫಲಿತಾಂಶವನ್ನು ನಿಮ್ಮ ಪವರ್ ಟಿವಿ ನಿಮ್ಮ ಮುಂದಿಡ್ತಾ ಇದೆ. ಎರಡನೇ ಫಲಿತಾಂಶ, ಕಂಪ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸೊ ಸದ್ಯದ ಟ್ರೆಂಡ್ ಪ್ರಕಾರ ಹಾಲಿ ಶಾಸಕರೇ ಇಲ್ಲಿ ಜಯ ಗಳಿಸೋದು ಪಕ್ಕಾ ಅಂತ ಇದೆ ಪವರ್ ಟಿವಿಯ ಸಮೀಕ್ಷೆ. 472 ಮತಗಳಷ್ಟೇ ಇವರಿಬ್ಬರ ನಡುವಿನ ಡಿಫರೆನ್ಸ್. ಇದು 100,000 ಹೋದಾಗ, 200,000 ಹೋದಾಗ ಎಷ್ಟು ಡಿಫರೆನ್ಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಆದ್ರೆ ಸದ್ಯದ ಟ್ರೆಂಡ್ ಪ್ರಕಾರವಾಗಿ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋದು ಬಹಳ ಸ್ಪಷ್ಟ. ಇತರರು ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇನ್ನು ಒಟ್ಟಾರೆ ಕಂಪ್ಲಿ ಕ್ಷೇತ್ರದಲ್ಲಿ ಇರುವಂತಹ ರೋಚಕ ಫೈಟ್ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ಗಮನಾರ್ಹ ಆಗುತ್ತೆ. ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರೋ ಮತ್ತೊಂದು ಕ್ಷೇತ್ರಗಳ ಪೈಕಿ ಕಂಪ್ಲಿ ಕೂಡ ಬಳ್ಳಾರಿಯ ಜಿಲ್ಲೆಯಲ್ಲಿ ಕಂಡುಬರುವಂತಹ ಕ್ಷೇತ್ರ. ರಾಮುಲು ಅಕ್ಕನ ಮಗ ಸುರೇಶ್ ಬಾಬು ಈ ಬಾರಿ ಮತ್ತೆ ಬಿಜೆಪಿಯಿಂದ ಕಣಕ್ಕಿಳಿತಿದ್ದಾರೆ. ಆದ್ರೆ ಎಲ್ಲ ರಣತಂತ್ರದ ನಡುವೆ ಎರಡನೇ ಬಾರಿಗೆ ಗಣೇಶ್ ಮತ್ತೆ ಈ ಕ್ಷೇತ್ರದಲ್ಲಿ ಗೆದ್ದು ಬರೋ ಸೂಚನೆ ಇದೆ. ಪವರ್ ಟಿವಿಯ ಸಮೀಕ್ಷೆ ಪ್ರಕಾರವಾಗಿ ಮತ್ತೆ ಕಾಂಗ್ರೆಸ್ ಇಲ್ಲಿ ಜಯಬೇರಿ ಸಾಧಿಸುತ್ತೆ ಅಂತ ಹೇಳ್ತಾ ಇದೆ ಈ ಇಲೆಕ್ಷನ್ ಮೊದಲಿನ ಸರ್ವೆ, ಚುನಾವಣಾ ಪೂರ್ವ ಸಮೀಕ್ಷೆ. ಇದರ ಪ್ರಕಾರವಾಗಿ ಕಾಂಗ್ರೆಸ್ ಇಲ್ಲಿ ಜಯಬೇರಿ ಬಾರಿಸುತ್ತೆ. ಸೊ ವೋಟ್ ಶೇರ್ ಅನ್ನ ಗಮನಿಸ್ತಾ ಇದೀವಿ. ಇಲ್ಲಿ ಬಹಳ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಒಂದ್ ಕಡೆಯಲ್ಲಿ ಬಿಜೆಪಿ 47% ಓಟ್ಗಳನ್ನ ಪಡೆದುಕೊಂಡಿದೆ,
ಕಾಂಗ್ರೆಸ್ 50% ಓಟನ್ನು ಪಡೆದಿದೆ. ಸೊ ಟೋಟಲ್ 15,000 ಚಿಲ್ಲರೆ ಓಟುಗಳಲ್ಲಿ 7,700ರಷ್ಟು ಓಟುಗಳನ್ನು ಕಾಂಗ್ರೆಸ್ ಪಡೆದುಕೊಂಡ್ರೆ 7,200ರಷ್ಟು ಓಟನ್ನು ಬಿಜೆಪಿ ಪಡೆಯುತ್ತೆ. ಸುಮಾರು 400-500 ಓಟುಗಳ ಡಿಫರೆನ್ಸ್ ಇವತ್ತು ಇಲ್ಲಿ ಕಂಡುಬರುತ್ತೆ. ಸೊ 3% ಇಲ್ಲಿ ಡಿಫರೆನ್ಸ್ ಇದೆ. ಜೆಡಿಎಸ್ ಆಗಲೇ ಹೇಳ್ದಂಗೆ 1%, ಇತರೆ 2%, ಇತರೆ ಅಂತಂದರೆ ಆಮ್ ಆದ್ಮಿ ಇತರ ಎಲ್ಲ ಪಕ್ಷಗಳು ಸೇರಿ 2%, ಜೆ ಡಿ ಎಸ್ 1% ಮತ ಪಡೆಯುತ್ತೆ. ಸೊ 144 ಮತಗಳನ್ನು ಇಲ್ಲಿ ಪಡೆದುಕೊಂಡಿದೆ. ಸೊ ಟ್ರೆಂಡ್ ಕೂಡ ವೆರಿ ಈಸಿಲಿ ಇಲ್ಲಿ ಕಾಣಿಸ್ತಾ ಇದೆ. ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೆಕ್ಟು ನಕ್ಕಿರೋದಂತೂ ಪಕ್ಕ. ಈ ಬಾರಿಯೂ ಕೂಡ ಇಲ್ಲಿ ರೆಡ್ಡಿಯವರ ಅಕ್ಕನ ಮಗ ಸುರೇಶ್ ಬಾಬು ಬಹುತೇಕ ಪೈಪೋಟಿ ನೀಡ್ತಾರೆ, ಗೆದ್ದು ಬರೋ ಸಾಧ್ಯತೆಗಳು ಕೂಡ ಇರಬಹುದು. ಇನ್ನು ಮುಂದೆ ಯಾವ ರೀತಿಯಲ್ಲಿ ಇಲ್ಲಿ ಕ್ಯಾಂಪೇನ್ ನಡೆಯುತ್ತೆ ಅದರ ಮೇಲೆ ಇಲ್ಲಿ ಬಿ ಜೆ ಪಿಯ ಅಥವಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಉತ್ತರ ಸಿಗುತ್ತೆ. ಆದರೆ ಸಾಂಪ್ರದಾಯಿಕ ಎದುರಾಳಿಗಳು ಕಾಂಗ್ರೆಸ್ಗೆ ಒಂದು ಕಡೆಯಲ್ಲಿ ಇದು ಬಹಳ ದೊಡ್ಡ ಪ್ರತಿಷ್ಠೆಯ ಕ್ಷೇತ್ರ ಕೂಡ. ಸೊ ಕಾಂಗ್ರೆಸ್ ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಬಿ ಜೆ ಪಿ ಗೆದ್ದು ಬರುತ್ತಾ ಅನ್ನೋ ಪ್ರಶ್ನೆ ಇದೆ. ಈ ನಡುವೆ ರೆಡ್ಡಿ ಇತ್ತೀಚೆಗೆ ಒಂದು ಘೋಷಣೆ ಮಾಡಿರೋ ಹೊಸ ಪಕ್ಷ, ಒಂದು ವೇಳೆ ರೆಡ್ಡಿ ಪಕ್ಷ ಇಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರೆ ಆ ಅಭ್ಯರ್ಥಿ ಕೂಡ ಈ ಎರಡೂ ಪಕ್ಷಗಳ ಬಹುತೇಕ ಮತಗಳನ್ನು ತನ್ನ ಪರ ಪಡೆಯುವಂಥ ಸಾಧ್ಯತೆ ಇದೆ. ಯಾಕಂದರೆ ನೇಟಿವ್ ರೆಡ್ಡಿಯವ್ರಿಗದು ನೇಟಿವ್. ಸೊ ಇಲ್ಲಿ ಏನೇನು ಆಗಬಹುದು ಅನ್ನೋದು ಬಹಳ ಒಂದು ಕಗ್ಗಂಟಿನ ಪ್ರಶ್ನೆ. ಆದರೆ ಸದ್ಯದ ಟ್ರೆಂಡ್ ಪ್ರಕಾರ ಗಮನಿಸ್ತಾ ಹೋದರೆ ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಇದು ಇವತ್ತಿನ ಕ್ಷೇತ್ರದ ಫಲಿತಾಂಶ, ಕಂಪ್ಲೀಟ್ ಕ್ಷೇತ್ರದ ಟ್ರೆಂಡನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ನಾಳೆ ಕೂಡ ಎರಡು ಕ್ಷೇತ್ರಗಳ ಜೊತೆಗೆ, ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಎರಡು ಕ್ಷೇತ್ರಗಳ ಜೊತೆಗೆ ಮತ್ತೆ ಮತ್ತೊಂದು ಸಮೀಕ್ಷೆಯ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಇವಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.